ಜಾನುವಾರು ನಮ್ಮ ರಾಷ್ಟ್ರದ ಅತ್ಯಮೂಲ್ಯ ಸಂಪತ್ತು. ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಆದಾಗ್ಯೂ ಇವುಗಳ ಸಾಕಾಣಿಕೆಯ ವಿವಿಧ ಹಂತಗಳಲ್ಲಿ ಹೊರ ಪರಾವಲಂಬಿ ಜೀವಿಗಳು ಗಂಭೀರ ಸ್ವರೂಪದ ಸಮಸ್ಯೆಗಳನ್ನು ತಂದೊಡ್ಡುತ್ತಿದ್ದು ಇವುಗಳ ನಿರ್ವಹಣೆ ಸಾಕಾಣಿಕೆಗಾರರಿಗೆ ಸವಾಲಾಗಿ ಪರಿಣಮಿಸಿದೆ. ತಮ್ಮ ಜೀವನಕ್ಕಾಗಿ ಬೇರೆ ಜೀವಿಗಳನ್ನು ಆಶ್ರಯಿಸುವ ಈ ಹೊರ ಪರಾವಲಂಬಿ ಜೀವಿಗಳು ಒಟ್ಟಾರೆ ಉತ್ಪಾದನೆಯನ್ನು ಕುಂಠಿತಗೊಳಿಸುತ್ತಿದ್ದು ಇವುಗಳಲ್ಲಿ ಉಣ್ಣೆ, ಹೇನು, ಚಿಕಟೆ, ನೊಣ, ನುಷಿಗಳು ಪ್ರಮುಖವಾದವುಗಳಾಗಿವೆ. ಪರಾವಲಂಬಿ ಜೀವಿ ಅಂದರೆ ತನ್ನ ಬೆಳವಣಿಗೆಗೋಸ್ಕರ ಮತ್ತು ಆಹಾರಕ್ಕೋಸ್ಕರ ಬೇರೆ ಪ್ರಾಣಿಯನ್ನು ಅಥವಾ ಜೀವಿಯನ್ನು ಅವಲಂಬಿಸುವಂಥದ್ದನ್ನು ನಾವು ಪರಾವಲಂಬಿ ಜೀವಿ ಅಂತ ಹೇಳ್ತೀವಿ. ಇದು ಹೊರಭಾಗದ ಮೈ ಮೇಲೆ ಕಂಡು ಬಂದಾಗ ಇದನ್ನು ಹೊರಪರಾವಲಂಬಿ ಜೀವಿ ಅಂತ ಹೇಳ್ತೀವಿ. ಈ ಹೊರಪರಾವಲಂಬಿ ಜೀವಿಗಳಲ್ಲಿ ಅನೇಕ ಕೀಟಗಳು ಕಂಡುಬರ್ತವೆ. ಮುಖ್ಯವಾಗಿ ಉಣ್ಣೆ ಅಥವಾ ಉಣ್ಣೆ, ಇಂಗ್ಲೀಷ್ನಲ್ಲಿ ಅದಕ್ಕೆ ಟಿಕ್ಸ್ ಅಂತ ಹೇಳ್ತಾರೆ. ಅದೇ ಥರ ಹೇನುಗಳು, ಲೈಸ್ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ಕಾಣುವಂಥದ್ದು ಚಿಗಟ, ಅದಕ್ಕೆ ಫ್ಲೀಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇನ್ನೊಂದು ಕಚ್ಚುವ ನೊಣಗಳು, ಬೈಟಿಂಗ್ ಫ್ಲೈಸ್. ಹಾಗೆ ಇನ್ನೊಂದು ಕಾಣುವಂಥದ್ದು ನಾವು ಹೇನು, ಅದಕ್ಕೆ ನುಸಿ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಅಥವಾ ಹೇನುಗಳು, ಅಥವಾ ಇದಕ್ಕೆ ಮೈಟ್ಸ್ ಅಂತ ಹೇಳ್ತವೆ. ಇದೆಲ್ಲ ಒಟ್ಟು ಸೇರಿ ನಾವು ಹೊರಪರಾವಲಂಬಿ ಜೀವಿಗಳು ಅಂತ ಹೇಳ್ತೀವಿ. ಉಣ್ಣೆ ಒಂದು ಪ್ರಮುಖ ಪರಾವಲಂಬಿ ಕೀಟವಾಗಿದ್ದು ಪ್ರಾಣಿಗಳ ದೇಹವನ್ನು ಕಚ್ಚಿ ರಕ್ತ ಹೀರುವ ಮೂಲಕ ರಕ್ತಹೀನತೆಯಂತಹ ಗಂಭೀರ ಸಮಸ್ಯೆಯನ್ನು ತಂದೊಡ್ಡುತ್ತದೆ. ಇದಲ್ಲದೆ ಪ್ರಾಣಿಗಳಲ್ಲಿ ತೀವ್ರ ರೀತಿಯ ಕಾಯಿಲೆಗಳನ್ನು ಕೊಂಡೊಯ್ಯುವ ಮಧ್ಯವರ್ತಿಯೂ ಆಗಿರುವ ಉಣ್ಣೆಗಳು ಇತರ ಹಲವು ಸಮಸ್ಯೆಗಳನ್ನು ಸಹ ತಂದೊಡ್ಡುತ್ತಿವೆ. ಈಗ ಒಂದೊಂದಾಗಿ ತಿಳ್ಕೊಳ್ಳೋದಾದರೆ ಉಣ್ಣೆಗಳು ಮುಖ್ಯವಾಗಿ ಇವು ಪ್ರಾಣಿಗಳ ದೇಹವನ್ನು ಕಚ್ಚಿ ರಕ್ತವನ್ನು ಹೀರ್ತವೆ. ಇವು ರಕ್ತವನ್ನು ಹೀರಿದಾಗ ಅಲ್ಲಿ ರಕ್ತಹೀನತೆ ಉಂಟಾಗುತ್ತೆ ಮತ್ತು ನಿಶ್ಶಕ್ತಿ ಉಂಟಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರಾಣಿಗಳ ಮೇಲೆ ಈ ಕೀಟಗಳು ಕಂಡಾಗ, ಉಣ್ಣೆಗಳು ಕಂಡಾಗ ಸಣ್ಣ ಕರುಗಳು, ಹಾಗೆಯೇ ಕುರಿಮರಿಗಳು, ಮೇಕೆ ಮರಿಗಳು ಸಾವನ್ನು ಹಾಕುವಂಥ ಸಾಧ್ಯತೆ ಕೂಡ ಇದೆ. ಅದಕ್ಕೋಸ್ಕರ ಇದು ತುಂಬ ಅಪಾಯಕಾರಿ ಉಣ್ಣೆಗಳು. ಅದಲ್ಲದೆ ಇವು ಕೆಲವು ಏಕಕೋಶ ಪರಾವಲಂಬಿ ಜೀವಿ ಕಾಯಿಲೆಗಳು, ಉದಾಹರಣೆಗೆ ಹೇಳಬೇಕು ಅಂದರೆ ಥೈಲೇರಿಯಾಸಿಸ್, ಬೇಬಿಸಿಯೋಸಿಸ್, ಅನಾಪ್ಲಾಸ್ಮೋಸಿಸ್ ಅನ್ನುವಂತಹ ಭಾಳ ತೀವ್ರವಾದಂಥ ಕಾಯಿಲೆಗಳು, ಅವುಗಳನ್ನು ಈ ಕಾಯಿಲೆಗಳಿಗೆ ಮಧ್ಯವರ್ತಿಗಳಾಗಿ ಈ ಉಣ್ಣೆಗಳು ಕೆಲಸ ಮಾಡ್ತವೆ. ಅದರಿಂದಾಗಿ ಈ ಕಾಯಿಲೆಗಳು ಉಂಟು ಮಾಡೋದಕ್ಕೆ ಸಹಕಾರಿಯಾಗ್ತವೆ. ಅದಲ್ಲದೆ ಕೆಲವೊಂದು ವೈರಸ್ ಕಾಯಿಲೆಗಳು, ಕೆಲವೊಂದು ಬೇರೆ ಬ್ಯಾಕ್ಟೀರಿಯಾ ಅಂತ ಬರುವಂಥ ಕಾಯಿಲೆಗಳು, ಇದಕ್ಕೂ ಕೂಡ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತವೆ. ಅದಕ್ಕೋಸ್ಕರ ಈ ಒಂದು ಉಣ್ಣೆಗಳ ಬಗ್ಗೆ ನಾವು ಭಾಳ ಎಚ್ಚರಿಂದಿರಬೇಕು. ಅದಲ್ಲದೆ ಕೆಲವೊಂದು ವಿಷವಸ್ತುಗಳು ಅವಳ ದೇಹದಲ್ಲಿ ಏನು ಉತ್ಪಾದನೆ ಆಗುತ್ತೆ ಈ ಒಂದು ಉಣ್ಣೆಗಳಲ್ಲಿ, ಅದನ್ನು ಪ್ರಾಣಿಗಳ ದೇಹಕ್ಕೆ ಅದನ್ನು ಹೋಗುವಂತೆ ಮಾಡಿ ಪ್ರಾಣಿಗಳಲ್ಲಿ ವಿಷವಸ್ತುಗಳಿಂದ ಒಂದು ಪಾರ್ಶ್ವವಾಯು ಮತ್ತು ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಅದಲ್ಲದೆ ಕಚ್ಚಿ ಈ ಗಾಯಗಳಾದಾಗ ಬೇರೆ ನೊಣಗಳಲ್ಲಿ ಕೂತ್ಕೊಳ್ಳುವಂಥದ್ದು, ಅದರಿಂದಾಗಿ ಒಂದು ಚರ್ಮದ ಏನೊಂದು ಬೆಲೆ ಇದೆ ಅಥವಾ ಚರ್ಮದ ಗುಣಮಟ್ಟ ಇದು ಕಮ್ಮಿಯಾಗುವ ಸಾಧ್ಯತೆ ಕೂಡ ಇದೆ. ಜಾನುವಾರುಗಳಲ್ಲಿ ಕಂಡುಬರುವ ಮತ್ತೊಂದು ಗಂಭೀರ ಪರಾವಲಂಬಿ ಜೀವಿ ಹೇನು. ಪ್ರಾಣಿಗಳ ಚರ್ಮದ ಭಾಗವನ್ನು ಕಚ್ಚಿ ಸಮಸ್ಯೆ ಉಂಟು ಮಾಡುವ ಹೇನುಗಳಿಂದ ಒಟ್ಟಾರೆ ಉತ್ಪಾದನೆ ಕುಂಠಿತವಾಗುತ್ತಿದೆ. ಇನ್ನು ಹೇಳಬೇಕು ಅಂದರೆ ಹೇನು, ಅದಕ್ಕೆ ಲೈಸ್ ಅಂತ ಹೇಳ್ತೀವಿ. ಇವು ಕಚ್ಚಿದಾಗ ಚರ್ಮದಲ್ಲಿ ಉರಿಯೂತ ಉಂಟಾಗುತ್ತೆ, ಹಾಗೆ ಆ ಚರ್ಮದಲ್ಲಿ ಕೆಂಪು ಕಾಣಿಸುತ್ತೆ, ತುಂಬ ಕಡಿತ ಉಂಟಾಗುತ್ತೆ, ನವೆ ಅಂತ ಹೇಳ್ತೀವಲ್ಲ ಅದು ತುಂಬ ಕಾಣಿಸುತ್ತೆ. ಈ ನವೆ ಉಂಟಾದಾಗ ಅವು ಚರ್ಮವನ್ನು ತಗೊಂಡೋಗಿ ದೇಹವನ್ನು ಗೋಡೆಗಳಿಗೆ ಉಜ್ಜುವಂಥದ್ದು, ಬಾಲವನ್ನು ಉಜ್ಜುವಂಥದ್ದು, ಕಚ್ಚುವಂಥದ್ದು ಇದೆಲ್ಲ ಮಾಡ್ತವೆ. ಕೂದಲು ಬಿದ್ದೋಗುತ್ತೆ, ಅವಕ್ಕೆ ಒಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ, ಇದರಿಂದಾಗ ಆಹಾರ ತಿನ್ನೋದು ಕಡಿಮೆ ಆಗುತ್ತೆ, ಉತ್ಪಾದನೆ ಕಡಿಮೆ ಆಗುತ್ತೆ, ಉಣ್ಣೆಯ ಒಂದು ಕುರಿಗಳಲ್ಲಿ ಉಣ್ಣೆಯ ಒಂದು ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ನಾಯಿ ಬೆಕ್ಕುಗಳಂತಹ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಚಿಗಟೆ ಹಲವು ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದ್ದು ಇದರಿಂದ ತೀವ್ರ ರೀತಿಯ ನಷ್ಟ ಉಂಟಾಗುತ್ತಿದೆ. ಚಿಗಟ, ಇದು ಚಿಗಟಗಳು ಮುಖ್ಯವಾಗಿ ನಾವು ನಾಯಿಗಳಲ್ಲಿ ಮತ್ತು ಬೆಕ್ಕುಗಳಲ್ಲಿ ಕಾಣಿಸ್ತೀವಿ. ಇದು ಕೂಡ ಅಷ್ಟೇ, ಈ ಉಣ್ಣೆ ಚಿಗಟ ಮತ್ತು ಉಣ್ಣೆಗಳು ಕಂಡಾಗ
ಅವು ಕೂಡ ಹೇಗೆ ಹೇನುಗಳಲ್ಲಿ ಹೇನುಗಳು ನವೆ ಉಂಟು ಮಾಡ್ತವೆ ಇವು ಸಹ ಹಾಗೆ ತುಂಬ ನವೆ ಉಂಟು ಮಾಡ್ತವೆ ಅದರಿಂದಾಗಿ ಇದನ್ನು ಕಚ್ಚಿಕೊಳ್ಳುವಂಥದ್ದು ಕೆರೆತ ಉಜ್ಜಿಕೊಳ್ಳುವಂಥ ಇದೆಲ್ಲ ಕಾಣಿಸುತ್ತೆ ಆಹಾರ ತಗೊಳ್ಳುವಂಥದ್ದು ಕಡಿಮೆ ಮಾಡಿ ಉತ್ಪಾದನೆ ಕುಂಠಿತ ಆಗುತ್ತೆ ಚರ್ಮದ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ ಜಾನುವಾರು ಸಾಕಾಣಿಕೆಯಲ್ಲಿ ಕಂಡುಬರುವ ಕಚ್ಚುವ ನೊಣಗಳು ಸೊಳ್ಳೆಗಳು ಸಹ ಪ್ರಾಣಿಗಳ ರಕ್ತ ಹೀರಿ ಶಕ್ತಿಹೀನಗೊಳಿಸುವ ಮೂಲಕ ಉತ್ಪಾದನೆ ಕುಂಠಿತವಾಗುವಂತೆ ಮಾಡುತ್ತಿದ್ದು ಹಲವು ಗಂಭೀರ ರೋಗಗಳನ್ನು ಸಹ ಹರಡುತ್ತಿವೆ ಕಚ್ಚುವ ನೊಣಗಳು ಕಚ್ಚುವ ನೊಣಗಳು ಅನೇಕ ವಿಧಗಳಿವೆ ಕುರುಡು ನೊಣ ಇರಬಹುದು ಮರಳು ನೊಣ ಇರಬಹುದು ಸೊಳ್ಳೆಗಳಿರ್ಬೋದು ಕ್ಯುಲಿಕಾಯ್ಡಸ್ ಅಂತ ಒಂದು ಸೊಳ್ಳೆಗಳು ಇರ್ಬೋದು ಇವು ಕಚ್ಚಿ ರಕ್ತ ಹೀರಿ ಜಾನುವಾರುಗಳಿಗೆ ತುಂಬ ತೊಂದರೆ ಕೊಡುತ್ತೆ ಅದರಿಂದಾಗಿ ಕಿರಿಕಿರಿ ಉಂಟಾಗಿ ಆಹಾರ ಮೇಯೋದು ಕಮ್ಮಿ ಆಗುತ್ತೆ ಹಾಗೆ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ಇನ್ನೊಂದು ತೊಂದರೆ ಅಂದರೆ ಇವು ಕೆಲವೊಂದು ಬಹಳ ದೊಡ್ಡ ದೊಡ್ಡ ರೋಗಗಳನ್ನು ವೈರಸ್ ಅಂತ ಬ್ಯಾಕ್ಟೀರಿಯಿಂದ ಬರುವಂಥ ಅತಿ ತೀವ್ರವಾದ ರೋಗಗಳನ್ನು ಕೂಡ ಇವು ಹರಡ್ತವೆ ಹರಡೋದಕ್ಕೆ ಸಹಕಾರಿ ಆಗ್ತವೆ ಉದಾಹರಣೆಗೆ ಈಗೆಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ನೀಲಿ ನಾಲಿಗೆ ರೋಗ ಅಂತ ಕುರಿಗಳಲ್ಲಿ ಕಾಣಿಸ್ತಾ ಇದೆ ಕ್ಯುಲಿಕಾಯ್ಡಸ್ ಎಂಬಂಥ ಒಂದು ಕೀಟ ಅದು ಆ ಕೀಟ ಕಚ್ಚಿ ಈ ಒಂದು ರೋಗಾಣುವನ್ನು ಹರಡುತ್ತೆ ಮಧ್ಯವರ್ತಿ ಆಗುತ್ತೆ ತೀವ್ರ ರೀತಿಯ ಚರ್ಮದ ಸಮಸ್ಯೆ ತಂದೊಡ್ಡುತ್ತಿರುವ ನುಸಿಗಳು ಸಹ ಹೆಚ್ಚಿನ ಮಟ್ಟದಲ್ಲಿ ಹಾನಿಯುಂಟು ಮಾಡುತ್ತಿದ್ದು ಇದರಿಂದ ಪ್ರಾಣಿಗಳ ಬೆಳವಣಿಗೆ ಕುಂಠಿತವಾಗಿ ಉತ್ಪಾದನೆ ಕಡಿಮೆಯಾಗುತ್ತಿದೆ ಇನ್ನು ನುಸಿಗಳು ಈ ನುಸಿಗಳು ಕೂಡ ಸೆಬೇಷಿಯಸ್ ಗ್ರಂಥಿ ಅಂತ ಏನು ಚರ್ಮದಲ್ಲಿರುತ್ತೆ ಆ ಚರ್ಮವನ್ನು ಆ ಒಂದು ಗ್ರಂಥಿಯನ್ನು ಸೋಂಕುಂಟು ಮಾಡಿ ಅಲ್ಲಿ ಇನ್ಫೆಕ್ಷನ್ ಮಾಡಿ ಕೂದಲು ಉದುರುವಂತೆ ಮಾಡುತ್ತೆ ತುಂಬ ಕಡಿತ ಉಂಟಾಗುತ್ತೆ ಈ ನುಸಿ ಇಂದ ಕೀಟಗಳು ದೇಹದ ಮೇಲಿದ್ದಾಗ ಹಾಗೂ ಅಲ್ಲಿ ಇನ್ನೂ ತೊಂದರೆ ಚರ್ಮ ದಪ್ಪ ಆಗುವಂಥದ್ದು ಉಜ್ಜುವಂಥದ್ದು ಇದೆಲ್ಲ ಆಗಿ ಕಿರಿಕಿರಿ ಉಂಟಾಗುತ್ತೆ ನುಸಿಗಳಿಂದ ಬರುವಂಥ ರೋಗಕ್ಕೆ ಕಜ್ಜಿ ಅಂತ ಹೇಳ್ತೀವಿ ಇಷ್ಟೆಲ್ಲ ಗಂಭೀರ ಸಮಸ್ಯೆಗಳನ್ನು ತಂದೊಡ್ಡುತ್ತಿರುವ ಈ ಹೊರಪರಾವಲಂಬಿ ಜೀವಿಗಳನ್ನು ವಿವಿಧ ಕೀಟನಾಶಕಗಳ ಸಮರ್ಪಕ ಬಳಕೆಯಿಂದ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದಾಗಿದ್ದು ಕೃಷಿಕರು ಸೂಕ್ತ ಸಿಂಪರಣಾ ವಿಧಾನಗಳನ್ನು ಪಾಲಿಸಬೇಕಾಗುತ್ತದೆ ಇದಕ್ಕೆ ಮುಖ್ಯವಾಗಿ ನಿಯಂತ್ರಣ ಮಾಡೋದಕ್ಕೋಸ್ಕರ ನಾವು ಕೀಟನಾಶಕಗಳನ್ನು ಉಪಯೋಗಿಸ್ಕೋಬೇಕು ಈ ಕೀಟನಾಶಕಗಳು ಬೇರೆ ಬೇರೆ ಔಷಧಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಮೊದಲನೇದಾಗಿ ಹೇಳಬೇಕು ಅಂದರೆ ಅಸುಂಟಾಲ್ ಅನ್ನುವಂಥ ಒಂದು ಪೌಡ್ರು ಇದು ಶೇಕಡ 50 ಪ್ರಮಾಣದಲ್ಲಿರುವಂಥ ಒಂದು ಔಷಧಿ ಇದನ್ನು ಇದು ಪ್ರತಿ ಲೀಟರ್ ನೀರಿಗೆ 1-1.4 ಗ್ರಾಮ್ನಷ್ಟು ನೀರಿಗೆ ಹಾಕಿ ಅದನ್ನು ದ್ರಾವಣ ಥರ ಮಾಡಿಕೊಂಡು ಅದನ್ನು ಸಿಂಪಡಿಸ್ಬೇಕು ಸ್ಪ್ರೇ ಅಂತ ಹೇಳ್ತೀವಿ ಸ್ಪ್ರೇಯರ್ ಮೂಲಕ ಜಾನುವಾರುಗಳ ಮೈ ಮೇಲೆ ಸಿಂಪಡಿಸಿದಾಗ ಈ ಒಂದು ಕೀಟಗಳ ನಾಶ ಆಗುತ್ತೆ ಇನ್ನೊಂದು ಸೈಪರ್ ಮೆಥ್ರಿನ್ ಅಂತ ಒಂದು ಔಷಧಿ ಇದೆ ಇದು ಶೇಕಡ 10 ಪ್ರಮಾಣದಲ್ಲಿ ದೊರೆಯುವಂಥದ್ದು ಇದನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಲೀಟರ್ನಷ್ಟು ಹಾಕ್ಕೊಂಡು ಅದನ್ನು ದ್ರಾವಣ ಥರ ಮಾಡಿಕೊಂಡು ಅದನ್ನು ಸಿಂಪಡಿಸ್ಬೇಕು ಆವಾಗ ಕೀಟನಾಶ ಆಗುತ್ತೆ ಇನ್ನೊಂದು ಡೆಲ್ಟಾ ಮೆಥ್ರಿನ್ ಅಂತ ಇನ್ನೊಂದು ಔಷಧಿ ಇದು ಕೂಡ ಅಷ್ಟೇ ಶೇಕಡ 1.25 ಪ್ರಮಾಣದಲ್ಲಿರುವಂಥದ್ದು ಇದನ್ನು ಪ್ರತಿ ಲೀಟರ್ ನೀರಿಗೆ 2 ml 2 ml ಹಾಕ್ಕೊಂಡು ಅದನ್ನು ಸಿಂಪಡಿಸಿದಾಗ ಈಗ ಒಂದು ಕೀಟಗಳನ್ನ ಸಾಯ್ತವೆ ಇನ್ನೊಂದು ಫ್ಲೂ ಮೆಥ್ರಿನ್ ಅಂತ ಒಂದು ಔಷಧಿ ಈ ಫ್ಲೂ ಮೆಥ್ರಿನ್ನು ಶೇಕಡ 1 ಪ್ರಮಾಣದಲ್ಲಿ ಇರುತ್ತೆ ಇದನ್ನು ಹಾಗೆ ಬೆನ್ನ ಮೇಲೆ ಪೋರ್ ಆನ್ ಡ್ರಾಪ್ಸ್ ಅಂತ ಹೇಳ್ತಾರೆ ಬೆನ್ನ ಮೇಲೆ ಹಾಗೆ ಹಾಕುವಂಥದ್ದು ಕತ್ತರಿಂದ ಹಿಡಿದು ಬಾಲದ ತನಕ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ಔಷಧಿಯನ್ನು ಹಾಕ್ತಾ ಬರಬೇಕು 1 ಕಿಲೋ ದೇಹದ ತೂಕಕ್ಕೆ 10 ಕಿಲೋ ದೇಹದ ತೂಕಕ್ಕೆ 1 ಮಿಲಿ ಲೀಟ್ರ್ ಅಂದರೆ ಸುಮಾರು 300 ಕಿಲೋ ಇರುವಂಥ ಒಂದು ಹಸುಗೆ 30 ml ಬೆನ್ನು ಮತ್ತು ಬೆನ್ನಿನ ಭಾಗದಲ್ಲಿ ಈ ಒಂದು ದ್ರವವನ್ನು ಹಾಕಬೇಕು ಆವಾಗ ಕೀಟಗಳು ನಾಶ ಆಗುತ್ತೆ ಇನ್ನೊಂದು ಅಮಿಟ್ರಾಜ್ ಅನ್ನೋಂಥ ಒಂದು ಔಷಧಿ ಇದು ಭಾಳ ಒಳ್ಳೆಯ ಔಷಧಿ ಇದು ಶೇಕಡ 12.5 ಪ್ರಮಾಣದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಇದನ್ನು ಪ್ರತಿ ಲೀಟ್ರ್ ನೀರಿಗೆ 2-4 ಮಿಲಿ ಲೀಟ್ರ್ನಷ್ಟು ಹಾಕಿ ನಾವು ದ್ರಾವಣ ಮಾಡಿಕೊಂಡು ಎಲ್ಲಿ ನುಸಿಗಳಿದೆಯೋ ಅಲ್ಲಿ ಚೆನ್ನಾಗಿ ಹಚ್ಚುವಂಥದ್ದು ಸ್ಪ್ರೇ ಮಾಡುವಂಥದ್ದು ಇದರಿಂದ ನುಸಿಗಳು ಹೋಗಿ ಆ ಕಾಯಿಲೆ ಕೂಡ ವಾರಕ್ಕೊಂದ್ಸತಿ 5-6 ಸಾರಿ ಹಾಕಿದರೆ ನುಸಿ ಕಾಟ ಕೂಡ ನುಸಿಗಳಿಂದ ಬರುವಂಥ ಕಜ್ಜಿ ಕೂಡ ಕಡಿಮೆ ಆಗುತ್ತೆ ಹಾಗೆ ಕೀಟಗಳು ಕೂಡ ನಾಶ ಆಗುತ್ತೆ
ಈ ಎಲ್ಲ ಪರಾವಲಂಬಿ ಜೀವಿಗಳ ನಿರ್ವಹಣೆಯಲ್ಲಿ ಕೀಟನಾಶಕಗಳನ್ನು ಬಳಸುವಾಗ ಕೃಷಿಕರು ಮುಂಜಾಗರೂಕತೆ ಕ್ರಮ ವಹಿಸಬೇಕಾಗಿದ್ದು ಪ್ರಾಣಿಗಳ ಸೂಕ್ಷ್ಮ ಭಾಗಗಳಿಗೆ ರಾಸಾಯನಿಕಗಳು ತಗಲದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಮುಖ್ಯವಾಗಿ ನೆನಪಿಟ್ಕೋಬೇಕಂತ ಇವೆಲ್ಲ ಕೀಟನಾಶಕಗಳು ಇವೆಲ್ಲ ವಿಷವಸ್ತುಗಳು ಬಹಳ ಎಚ್ಚರಿಕೆಯಿಂದ ಹಾಕಬೇಕು ಇವೆಲ್ಲ ಹಾಕುವಾಗ ಬಿಸಿಲಿರುವ ಸಮಯದಲ್ಲಿ ಹಾಕಬೇಕು ಮತ್ತು ಇದನ್ನು ಹಾಕುವಾಗ ಕಣ್ಣಿಗೆ ಜಾನುವಾರುಗಳ ಕಣ್ಣಿಗೆ ಔಷಧಿ ಹೋಗಬಾರದು ಆಮೇಲೆ ದೇಹದ ಒಳಕ್ಕೆ ಬಾಯಿಯ ಮೂಲಕ ಹೋಗಬಾರದು ಒಳಕ್ಕೆ ಅದರ ಜಾಗ್ರತೆ ವಹಿಸಬೇಕು ಮತ್ತು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಔಷಧಿಯನ್ನು ನೆನೆಸಿ ಬಿಸಿಲಿನಲ್ಲಿ ಬಿಡಬೇಕು ಒಣಗಿದ ಮೇಲೆ ತೊಂದರೆ ಇಲ್ಲ ಕೀಟಗಳು ಸಾಯ್ತವೆ ಹಸುಗಳಿಗೆ ತೊಂದರೆ ಇಲ್ಲ ಅಥವಾ ಜಾನುವಾರುಗಳಿಗೆ ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಈ ಕೀಟನಾಶಕ ಹಾಕುವಾಗ ಮತ್ತು ಈ ಕೀಟನಾಶಕಗಳು ಮಕ್ಕಳ ಕೈಗೆ ಸಿಗದಾಗ ಸ್ವಲ್ಪ ಜಾಗ್ರತೆಯಾಗಿ ಇಟ್ಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೂ ನಮ್ಮ ಕಣ್ಣಿಗಾಗಲಿ ಹಾಕೋರ ಶ್ವಾಸಕೋಶಕ್ಕಾಗಲಿ ಉಸಿರಿನ ಮೂಲಕ ಹೋಗದಾಗೆ ಜಾಗ್ರತೆ ವಹಿಸಬೇಕು ಈ ಒಂದು ಕೀಟನಾಶಕಗಳನ್ನು ನಮ್ಮ ಜಾನುವಾರುಗಳ ಮೇಲೆ ಅಲ್ಲದೇನೆ ಜಾನುವಾರುಗಳ ಇರುವಂಥ ಕಟ್ಟುವಂಥ ಜಾಗದಲ್ಲಿ ನಿರ್ಜೀವ ವಸ್ತುಗಳು ಅಂತ ಏನು ಹೇಳ್ತೀವಿ ಕೊಟ್ಟಿಗೆ ಇರ್ಬೋದು ಗೋಡೆಗಳಿರ್ಬೋದು ನೆಲ ಇರ್ಬೋದು ಬಾಗಿಲ ಸಂದಿಗಳಿರ್ಬೋದು ಅಲ್ಲೆಲ್ಲ ಸ್ಪ್ರೇ ಮಾಡಬೇಕು ಇದನ್ನು ಸಿಂಪಡಿಸಬೇಕು ಆಗ ಅಲ್ಲಿರುವಂಥ ಈ ಒಂದು ಬೆಳವಣಿಗೆ ಹಂತದಲ್ಲಿರುವಂಥ ಈ ಕೀಟಗಳು ಏನು ಲಾರ್ವಾ ಇರ್ಬೋದು ನಿಂಫ್ ಇರ್ಬೋದು ಬೆಳವಣಿಗೆ ಹಂತ ಅವೆಲ್ಲ ಮೊಟ್ಟೆಗಳಿರ್ಬೋದು ಅವೆಲ್ಲ ನಾಶ ಆಗುತ್ತೆ ಅದನ್ನು ಕಾಲಕಾಲಕ್ಕೆ ಒಂದು 3 ತಿಂಗಳಿಗೆ ಒಂದು ಸರಿ 4 ತಿಂಗಳಿಗೆ ಒಂದು ಸರಿ ಎಷ್ಟು ಕೀಟ ದೇಹದಲ್ಲಿದ್ದ ನೋಡಿಕೊಂಡು ಅದನ್ನು ಕಾಲಕಾಲಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಾವು ಸಿಂಪಡಿಸ್ತಾ ಇದ್ದರೆ ಈ ಒಂದು ಕೀಟವನ್ನು ನಿಯಂತ್ರಣ ಮಾಡಲು ಸುಲಭ ಆಗುತ್ತೆ ಇನ್ನು ಮೈಯಲ್ಲಿ ತುಂಬ ಕೀಟಗಳಿದ್ದಾಗ ಅವು ಮೇಯೋದಕ್ಕೆ ಹೋಗುವಂಥ ಹುಲ್ಲುಗಾವಲು ಏನಿದೆ ಅಲ್ಲೂ ಕೂಡ ತುಂಬ ಕೀಟಗಳಿರುತ್ತೆ ನಾವೇನು ಮಾಡಬೇಕು ಅಂದರೆ ಬೇಸಿಗೆ ಕಾಲದಲ್ಲಿ ಒಂದು ಸತಿ ಆ ಹುಲ್ಲುಗಾವಲನ್ನು ಪೂರ್ತಿ ಸುಡಬೇಕು ಆವಾಗ ಆ ಕೀಟಗಳೆಲ್ಲ ನಾಶ ಆಗುತ್ತೆ ಇನ್ನು ಇನ್ನೊಂದು ಕ್ರಮ ತಗೊಳ್ಳುವಂಥದ್ದು ಅಂದರೆ ಸರದಿಯಲ್ಲಿ ಜಾನುವಾರುಗಳನ್ನು ಮೇಯಿಸುವಂಥದ್ದು ಅಂದರೆ ಈಗ ಸ್ವಲ್ಪ ದಿವಸ ಹಸುಗಳನ್ನು ಮೇಯಿಸಿ ಒಂದು ತಿಂಗಳಾದ ಮೇಲೆ ಅಲ್ಲಿ ಕುರಿಗಳನ್ನು ಮೇಯಿಸುವಂಥದ್ದು ಆಗ ಈ ಕೀಟಗಳು ಸ್ವಲ್ಪ ಹತೋಟಿಗೆ ಬರುತ್ತೆ ಅನ್ನೋದು ಕಂಡುಬಂದಿದೆ ಇನ್ನು ಅಲ್ಲಲ್ಲಿ ನೀರು ನಿಂತ್ಕೊಳ್ಳೋದಾಗ ಜಾಗ್ರತೆ ವಹಿಸಬೇಕು ನೀರು ನಿಂತರೆ ಸೊಳ್ಳೆಗಳು ಬೆಳೆಯುತ್ತೆ ನಮ್ಗೆ ಗೊತ್ತೇ ಇದೆ ಅದಕ್ಕೋಸ್ಕರ ನೀರು ನಿಲ್ಲದಾಗ ನೋಡ್ಕೊಳ್ಳೋಂಥದ್ದು ಅಕಸ್ಮಾತ್ ಚರಂಡಿಗಳಲ್ಲಿ ಅಲ್ಲಿ ನೀರಿದ್ದರೆ ಅಲ್ಲಿ ಕೆಲವು ಎಣ್ಣೆಗಳನ್ನು ಉದಾಹರಣೆಗೆ ಇವಾಗ ಪ್ಯಾರಾಫಿನ್ ಆಯಿಲ್ ಅಂತ ಹೇಳ್ತೀವಿ ಅದನ್ನೆಲ್ಲ ಅಲ್ಲಿ ಸಿಂಪಡಿಸಿದಾಗ ಸೊಳ್ಳೆಗಳ ಮರಿಗಳು ಉಸಿರು ಕಟ್ಟಿ ಸತ್ತೋಗ್ತವೆ ಅದರಿಂದಾಗಿ ಸೊಳ್ಳೆಗಳು ಒಂದು ನಿಯಂತ್ರಣಕ್ಕೆ ಬರ್ತವೆ ಮತ್ತು ಇನ್ನು ಕೆಲವು ಎಲ್ಲಿ ಸಾಧ್ಯನೋ ಅಲ್ಲಿ ಪರದೆಗಳನ್ನು ಹಾಕುವಂಥದ್ದು ಮತ್ತು ಯಾವಾಗಲೂ ಹಸುಗಳ ಮೈಯನ್ನು ಒಂದು ಬ್ರಷ್ ತಗೊಂಡು ಚೆನ್ನಾಗಿ ಉಜ್ಜುವಂಥದ್ದು ಅಲ್ಲಿ ಏನಾದ್ರು ಕೀಟಗಳು ನಮಗಿದ್ರೆ ಕಾಣಿಸುತ್ತೆ ಅದು ಅಲ್ಲಿ ಶುದ್ಧಿ ಆಗುತ್ತೆ ಒಟ್ಟಾರೆ ಜಾನುವಾರು ಸಾಕಾಣಿಕೆಯಲ್ಲಿ ದೊಡ್ಡ ಮಟ್ಟದ ನಷ್ಟ ತಂದೊಡ್ಡುತ್ತಿರುವ ಈ ಚಿಕ್ಕ ಜೀವಿಗಳನ್ನು ನಿರ್ಲಕ್ಷಿಸದೆ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಲ್ಲಿ ಪ್ರಾಣಿಗಳಿಗಾಗುವ ಹಿಂಸೆಯನ್ನು ತಡೆಗಟ್ಟಿ ನಷ್ಟದ ಪ್ರಮಾಣವನ್ನು ಸಹ ತಗ್ಗಿಸಬಹುದಾಗಿದೆ ನಮ್ಮ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ಸಗಣಿ ಮತ್ತು ಮೂತ್ರ ಇದನ್ನೆಲ್ಲ ಸರಿಯಾಗಿ ವಿಲೇವಾರಿ ಮಾಡುವಂಥದ್ದು ಸರಿಯಾಗಿ ಕೀಟನಾಶಕಗಳನ್ನು ಉಪಯೋಗಿಸುವಂಥದ್ದು ಇದೆಲ್ಲ ಮಾಡೋದ್ರ ಮೂಲಕ ನಾವು ಈ ಕೀಟಗಳನ್ನು ತಡೆಗಟ್ಟಿ ಕೀಟಗಳಿಂದ ಉಂಟಾಗುವಂಥ ಅನೇಕ ತೊಂದರೆಗಳು ಚರ್ಮಕ್ಕಿರ್ಬೋದು ಅಥವಾ ಬೇರೆ ಬೇರೆ ಒಂದು ವೈರಸ್ಸು ಬ್ಯಾಕ್ಟೀರಿಯಾ ಏಕಕೋಶ ಜೀವಿಯಿಂದ ಬರುವಂಥ ರೋಗಗಳಿರ್ಬೋದು ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ